ಸಚಿವರಾದ ಎನ್ ಚಲೂರು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಲು ಆಗಮಿಸಿದ್ದಾರೆ. ಮಾವೇರಿಗೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಇದೀಗ ರಾಷ್ಟ್ರಪಿತ ಇರಣ ಇರಣ ನೀನ್ ಹೋಗ್ಬಿಡ. ಇದೀಗ 75ನೇ ಈ ಸುಂದರ ಪಥ ಸಂಚಲನದ ಕಂಬಳಿಗಳ ಪರಿವೀಕ್ಷಣೆಯನ್ನ ಮುಗಿಸಿ ಮಾನ್ಯ ಸಚಿವರು ತೆರೆದ ವಾಹನದಲ್ಲಿ ವೇದಿಕೆಯತ್ತ ಮರಳಿ ಆಗಮಿಸುತ್ತಿದ್ದಾರೆ. ಈ ದಿನದ ಪಥ ಸಂಚಲನದ ಪ್ರಧಾನ ದಂಡ ನಾಯಕರ ಬೆಂಗಾವಲಿನಲ್ಲಿ ಆರ್ಎಸ್ಐ ಬೆಟ್ಟಸ್ವಾಮಿ ಮುನ್ನಡೆಸುತ್ತ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ. ನಾಗರಿಕ ಪುರುಷ ಪೊಲೀಸ್ ಪಡೆಯನ್ನ ಪಿಎಸ್ಐ ರಾಘವೇಂದ್ರ ಎಂಕೆ ಮುನ್ನಡೆಸುತ್ತಿದ್ದಾರೆ. ಗೃಹ ರಕ್ಷಕ ದಳದ ಪುರುಷರ ಪಡೆಯನ್ನ ಎಸ್ಐ ಯೋಗೇಶ್ ಬಿಎಂ ಮುನ್ನಡೆಸುತ್ತಿದ್ದಾರೆ. ಅಬಕಾರಿ ದಳದ ಪ್ರಾಥಮಿಕ ಪಾಠಶಾಲೆಯ ತುಕಡಿಯನ್ನ ಸ್ಟೇಫಿ ಎಚ್ಬಿಆರ್ಎಂ ಮುನ್ನಡೆಸಿ ಗೌರವ ವಂದನೆ ಸಲ್ಲಿಸುತ್ತಿದೆ. ಕಾಲೇಜಿನ ಮಹಿಳಾ ವಿಭಾಗದ ಎನ್ಸಿಸಿ ತಂಡವನ್ನ ದಿಶಾ ಎಎಸ್ ಮುನ್ನಡೆಸುತ್ತ ಗೌರವ ವಂದನೆ ಅವರು ಮುನ್ನಡೆಸುತ್ತ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ. ರೋಟರಿ ಬಾಲಕಿಯರ ಪ್ರೌಢಶಾಲೆಯ ಗೈಡ್ಸ್ ತಂಡವನ್ನ ಚಿರಂತನ ಟಿ ಗೌಡ ಮುನ್ನಡೆಸುತ್ತ ಗೌರವ ವಂದನೆ. ಜಯಶ್ರೀ ಜೆ ಮಾಲಿ ಮುನ್ನಡೆಸುತ್ತ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ. ಡಾಫಡೆನ್ಸ್ ಪ್ರೌಢಶಾಲೆಯ ಬಾಲಕರ ವಂದನೆ ಸಲ್ಲಿಸುತ್ತಿದ್ದಾರೆ. ಆದರ್ಶ ಪ್ರೌಢಶಾಲೆಯ ಬಾಲಕಿಯರ ತುಕಡಿಯನ್ನ ವಿದ್ಯಾ ಎಸ್ ಮುನ್ನಡೆಸುತ್ತಿದ್ದಾರೆ. ಸದ್ವಿದ್ಯಾ ಪ್ರೌಢಶಾಲೆಯ ಬಾಲಕಿಯರ ತಂಡವನ್ನ ಶ್ರೀ ಶಾ ಮುನ್ನಡೆಸುತ್ತ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ. ಬ್ರಿಟಿಷರ ದಾಶ್ಯದಿಂದ 1947 ಆಗಸ್ಟ್ 15ರಂದು ಭಾರತ ಮಾತೆ ಸ್ವತಂತ್ರಗೊಂಡ ಈ ಶುಭ ದಿನವನ್ನು ಪ್ರತಿಯೊಬ್ಬ ಭಾರತೀಯರು ತಮ್ಮ ಅಂತಃಕರಣದಿಂದ ಗೌರವಿಸಬೇಕಿರುತ್ತದೆ ಹಾಗೂ ಪವಿತ್ರ ಭಾವನೆಯೊಂದಿಗೆ ಸ್ಮರಿಸಬೇಕಿರುತ್ತದೆ. ನಮ್ಮ ದೇಶವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಮುಕ್ತಿಗೊಳಿಸಲು ಸಹಸ್ರಾರು ಭಾರತೀಯರು ತಮ್ಮ ತನು ಮನ ಧನವನ್ನು ತ್ಯಾಗ ಮಾಡಿದ್ದಾರೆ. ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಾವಿರಾರು ದೇಶಪ್ರೇಮಿಗಳು ಬಲಿದಾನವಾಗಿದೆ. ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಬಾಲಗಂಗಾಧರ
ತಿಲಕ್, ಸರ್ದಾರ್ ವಲ್ಲಭಾಯಿ ಪಟೇಲ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಸರೋಜಿನಿ ನಾಯ್ಡ್, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದ ಅನೇಕ ಹೋರಾಟಗಾರರು ಪರಿಶ್ರಮದಿಂದ ನಾವಿಂದು ಸ್ವತಂತ್ರದ ಫಲವನ್ನು ಅನುಭವಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದ ಮಹನೀಯರನ್ನು ನೆನೆದು ಆತ್ಮಪೂರ್ವಕವಾಗಿ ಗೌರವ ಸಲ್ಲಿಸ ಬಯಸುತ್ತೇನೆ. ಭಾರತ ದೇಶದ ಬ್ರಿಟಿಷರ ಆಳುತ್ತಿಯಲ್ಲಿದ್ದಾಗ ಸ್ವಾತಂತ್ರ್ಯದ ಕಿಚ್ಚು ನಾಡಿನಲ್ಲೇ ಹರಡಿ ಚಳವಳಿಯ ರೂಪ ಪಡೆಯಿತು. ಸಾವಿರಾರು ಮಂದಿ ಬಲಿದಾನವಾಯಿತು. ಸ್ವಾತಂತ್ರ್ಯ ಹೋರಾಟಕ್ಕೆ ಕರ್ನಾಟಕ ಕೊಡುಗೆಯನ್ನು ಮರೆಯುವಂತಿಲ್ಲ. ಕನ್ನಡಿಗರ ದಮನೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಪ್ರಜ್ವಲಿಸಲು ಅನೇಕ ಚೇತನಗಳು ಪ್ರೇರಕ ಶಕ್ತಿಯಾಗಿದ್ದವು. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಗಂಗಾಧರರಾವ್ ದೇಶಪಾಂಡೆ, ಆರ್ ದಿವಾಕರ್, ಎನ್ ಎಸ್ ಅರ್ಡೀಕರ್, ಆಲೂರು ವೆಂಕಟರಾಯರು, ಸದಾಶಿವರಾಯರು, ನಿಜಲಿಂಗಪ್ಪ ಸೇರಿದಂತೆ ಸಾವಿರಾರು ಮಂದಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದನ್ನು ನಾವಿಲ್ಲಿ ಸ್ಮರಿಸಬೇಕಿದೆ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂಡ್ಯ ಜಿಲ್ಲೆ ಕೊಡುಗೆ ಅಪಾರ. ಸಾವುಕಾರ್ ಚೆನ್ನೈ ಆಟಿ ಮರಿಯಪ್ಪ ಮಳವಳ್ಳಿ ವೀರಪ್ಪನವರು, ಕಾಂಗ್ರೆಸ್ ಸುಬ್ಬಯ್ಯ, ಎ ಸಿ ಭೈರಪ್ಪ, ಎ ಜಿ ಬಂದಿಗೌಡ, ಎಚ್ ಕೆ ವೀರಣಗೌಡ, ಹಿಂಡುವಾಳ ಹೊನ್ನಯ್ಯ ಸೇರಿದಂತೆ ಸಾಕಷ್ಟು ಜನರು ಈ ಮಹತ್ತರ ಕಾರ್ಯದಲ್ಲಿ ತಮ್ಮನ್ನು ತಾವು ಆತ್ಮಾರ್ಪಣೆ ಮಾಡಿಕೊಂಡಿರುವುದನ್ನು ನಾವೆಲ್ಲರೂ ಸಹ ನೆನಪಿಸಿಕೊಳ್ಳಬೇಕಿದೆ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ ಅವಿಸ್ಮರಣೀಯ ಮೈಲಿಗಲ್ಲು. 1938 ಏಪ್ರಿಲ್ 9 ಶಿವಪುರದ ತಿರುಮಲೇಗೌಡ ಅವರ ಜಮೀನಿನಲ್ಲಿ ಧ್ವಜಾರೋಹಣ ಮಾಡಲು ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಸೇರಿ ಯಾವುದೇ ಬೆದರಿಕೆಗೆ ಬಗ್ಗದೇ ಧೈರ್ಯವಾಗಿ ಭಾರತದ ತ್ರಿವರ್ಣ ಧ್ವಜವನ್ನು ಆರೋಹಣ ಮಾಡಿ ಪೊಲೀಸರ ಬಂಧನಕ್ಕೆ ಒಳಗಾದರು. ಇದರ ಸ್ಮರಣಾರ್ಥವಾಗಿ ಶಿವಪುರದಲ್ಲಿ ಸತ್ಯಾಗ್ರಹ ಸೌಧವನ್ನು ನಿರ್ಮಿಸಿರುವುದು ಶ್ಲಾಘನೀಯ. ಇದು ಮಂಡ್ಯ ಜಿಲ್ಲೆಯ ಹೆಮ್ಮೆ. ಏಕತೆ, ಸತ್ಯಾಗ್ರಹ, ಅಹಿಂಸೆ ಹಾಗೂ ಶಾಂತಿ ಮಾರ್ಗ ಅನುಸರಿಸಿ ಸ್ವತಂತ್ರ ಗಳಿಸಿ ನಮ್ಮ ದೇಶ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಶಾಂತಿ ಮಾರ್ಗದಿಂದ ಸ್ವತಂತ್ರ ಗಳಿಸಿದ ಕೀರ್ತಿ ನಮ್ಮ ಭಾರತಕ್ಕೆ ಸಲ್ಲಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದೂರದೃಷ್ಟಿಯಿಂದ ರಚಿತವಾದ ನಮ್ಮ ಸಂವಿಧಾನವು ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಿ ನಿಲ್ಲಲು ಕಾರಣವಾಗಿದೆ. ಸಂವಿಧಾನದ ಪೂರ್ವ ಪೀಠಿಕೆಯ ನಮ್ಮ ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳನ್ನು ಒಳಗೊಂಡಿದೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.